ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನು ಇವತ್ತು ಒಂದು ಸೂಪರ್ ಟೇಸ್ಟಿಯಾದಂತಹ ರೆಸಿಪಿ ಎಗ್ ಬೋಂಡ. ಸಖತ್ತಾಗಿರುತ್ತೆ ಅಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೂ ತುಂಬ ಜನ ತಿಂದಿರ್ತೀರ ಆಲ್ರೆಡಿ. ಸೊ ತಿಂದಿರೋರಿಗೆ ಇಷ್ಟ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಯಾರಿಗೆ ಫೇವ್ರೇಟ್ ಅಂತ. ನನಗೂ ಕೂಡ ತುಂಬ ಇಷ್ಟ ಈ ಎಗ್ ಬೋಂಡ, ಸಖತ್ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ನೋಡಿ, ನಾನು ಮೊದಲು ಒಂದು 4 ಎಗ್ ತಗೊಂಡಿದ್ದೀನಿ. ಎಗ್ನ ಚೆನ್ನಾಗಿ ಬಾಯ್ಲ್ಡ್ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಚಿಕ್ಕ ಚಿಕ್ಕ ಎಗ್ ಆದರೆ ನೀವು ಡೈರೆಕ್ಟ್ ಒಂದೊಂದು ಎಗ್ಗೆ ಹಾಕೋಬಹುದು, ಇಲ್ಲ ಸ್ವಲ್ಪ ದೊಡ್ಡದಾಗಿದ್ದರೆ ಈ ರೀತಿ ಅರ್ಧ ಕಟ್ ಮಾಡಿ. ಸೊ ಅರ್ಧ ಹಾಕೋದ್ರಿಂದ ಮತ್ತೆ ನಮಗೆ ಒಳಗಡೆ ಎಲ್ಲ ಮಸಾಲೆನೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಅದೆಲ್ಲ ಇಟ್ಕೊಳ್ಳುತ್ತೆಲ್ಲ ನಾವು ಅದಕ್ಕೆ ಯೂಸ್ ಮಾಡೋ ಹಿಟ್ಟನ್ನೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಅರ್ಧ ಅರ್ಧ ಪೀಸ್ ಮಾಡ್ಕೊಂಡು ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಆ ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಜಸ್ಟ್ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ತಗೊಳ್ಳಿ. ನೋಡಿ ಇವಾಗ ನಂತರ ಇದಕ್ಕೆ ಒಂದು 2 ಟೇಬಲ್ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಒಳ್ಳೆ ಗರಿಗರಿಯಾಗಿ ಬರುತ್ತೆ ಬೋಂಡ ಮೇಲೆಲ್ಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು 1/2 ಟೇಬಲ್ಸ್ಪೂನ್ ಜೀರಿಗೆ, 1/2 ಟೇಬಲ್ಸ್ಪೂನ್ ಅಚ್ಚು ಅಚ್ಚ ಖಾರದ ಪುಡಿ, 1/2 ಟೇಬಲ್ಸ್ಪೂನ್ ಅರಿಶಿನ, 1/2 ಟೇಬಲ್ಸ್ಪೂನು ಧನಿಯಾ ಪೌಡರು, ಮತ್ತು 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಈ ರೀತಿ ಹಚ್ಚಿಬಿಟ್ಟು ತೊಗೊಂಡಿದ್ದೀನಿ. ಒಂದು ಮೆಣಸಿನಕಾಯಿನ ಸಣ್ಣ ಸಣ್ಣಗೆ ಹೆಚ್ಚು ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ. ಇದು ಆಪ್ಷನಲ್, ಬೇಕೋ ಅನ್ನೋರು ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಜೀರಿಗೆಯನ್ನು ಇದೇ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಜೀರಿಗೆ ಪುಡಿನೂ ಸೇರಿಸ್ತಾ ಇದ್ದೀನಿ. ಜೀರಿಗೆ ಪುಡಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಜೀರಿಗೆ ಹಾಕಿದ್ರೂ ಪುಡಿ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ದಿರಾ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಅದಕ್ಕೆ ಇದನ್ನು ಕಲಸ್ಕೋಬೇಕಾಗುತ್ತೆ. ಗಂಟಿಲ್ದಿರ ನೀಟಾಗಿ ಕಲಸ್ಕೋಬೇಕು. ಒಂದೇ ಸತಿ ನೀರೆಲ್ಲ ಜಾಸ್ತಿ ಹಾಕಕ್ಕೆ ಹೋಗ್ಬಿಡ್ರಿ, ಮತ್ತು ನೀರಿಗೆ ಹಾಕ್ಬಿಟ್ರೆ ಅದು ಸರಿಯಾಗಿ ಇಟ್ಕೊಳ್ಳಲ್ಲ ಮೊಟ್ಟೆಯನ್ನು ಆ ಹಿಟ್ಟೆಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಗಂಟಿಲ್ದಿರ ಚೆನ್ನಾಗಿ ನೋಡಿ ಒಂದು ಗಟ್ಟಿ ಹದ, ಈ ಹದವರೆಗೂ ಇರಬೇಕಾಗುತ್ತೆ ನೋಡಿ. ಈ ಥರ ಇದ್ದರೆ ನಮಗೆ ಬೋಂಡ ಒಳ್ಳೆ ಕೋಟಿಂಗ್ ಬರುತ್ತೆ. ಯಾವಾಗಲೂ ಈ ರೀತಿ ಬಜ್ಜಿ ಬೋಂಡಗಳಿಗೆ ಸ್ವಲ್ಪ ತಿಕ್ಕಾಗಿದ್ದರೆ ಕೋಟಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಹಿಟ್ಟು ರೆಡಿಯಾಗಿದೆ. ನಾನು ಹಿಟ್ಟು ರೆಡಿಯಾಗೋ ಅಷ್ಟರಲ್ಲಿ ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ. ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ. ಇವಾಗ 1/2 ಎಗ್ಗನ್ನು ತಗೊಂಡು ಈ ರೀತಿ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ, ಚೆನ್ನಾಗಿ ಹಿಟ್ಟಲ್ಲಿ ಡಿಪ್ ಮಾಡಿ ಕೆಳಗಡೆ ಎಲ್ಲ ಮೇಲೆಗೆ ಎತ್ತಮೇಲೆ ಕೆಳಗಡೆನೂ ಒಂದು ಸತಿ ಡಿಪ್ ಮಾಡಿ ಎಣ್ಣೆಯಲ್ಲಿಗೆ ಬಿಡಿ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ನೋಡಿ, ಎಣ್ಣೆ ಫುಲ್ ಎಗ್ ಹಾಕೋದಕ್ಕಿಂತ 1/2 ಎಗ್ ಹಾಕೋದು ತುಂಬ ಚೆನ್ನಾಗಿರುತ್ತೆ. ತಿನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಫುಲ್ ಎಗ್ ಆದರೆ ಸ್ವಲ್ಪ ತುಂಬ ದೊಡ್ಡದು ಬರುತ್ತೆ, ನಿಮಗೆ ಎಣ್ಣೆ ಎಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ. ಅದರಿಂದ ಈ ರೀತಿ 1/2 ಎಗ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನಮಗೆ ಮಾಡೋದಕ್ಕೂ ಎಲ್ಲ ತುಂಬ ಈಸಿ ಇರುತ್ತೆ. ಇದನ್ನು ಎರಡೂ ಕಡೆ ತಿರುಗಿಸ್ಕೊಳ್ತಾ ಸ್ವಲ್ಪ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ. ಗೊತ್ತಾಗುತ್ತೆ ನಿಮಗೆ ಅದು ಫ್ರೈ ಆಗಿದೆ ಅಂತ, ಕ್ರಿಸ್ಪಿಯಾಗಿ ಬರುತ್ತೆ ಮೇಲೆ. ಅದು ನೋಡಿದ ತಕ್ಷಣ ನಿಮಗೆ ಫ್ರೈ ಆಗಿದೆ ಇಲ್ವೋ ಅಂತ ಗೊತ್ತಾಗುತ್ತೆ. ನಂತರ ಇದನ್ನು ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ನೀಟಾಗಿ. ಸೊ ಅದು ಎಣ್ಣೆನೆಲ್ಲ ಎಳ್ಕೊಳ್ಳುತ್ತೆ. ಇದು ಆಕ್ಚುಲಿ ನಾವು ಸೋಡಾ ಒಂದೇ ಒಂದು ಚಿಟಿಕೆ ಹಾಕಿರೋದ್ರಿಂದ ಜಾಸ್ತಿ ಎಣ್ಣೆ ಅಂತೂ ಎಳ್ಕೊಳ್ಳಲ್ಲ ನೋಡಿ. ಒಂದು ಚೂರೂ ಎಣ್ಣೆ ಎಳ್ಕೊಂಡಿರಲ್ಲ, ಲೈಟಾಗಿರುತ್ತೆ. ಸೋಡಾ ಜಾಸ್ತಿ ಹಾಕಿದಷ್ಟು ಎಣ್ಣೆ ಜಾಸ್ತಿ ಎಳೆಯುತ್ತೆ. ಮತ್ತು ನಾವು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು, ಇಲ್ಲಾಂದರೆ ಎಣ್ಣೆ ತುಂಬ ಎಳೆಯುತ್ತೆ. ಒಂದು ಸ್ಟೆಪ್ ತೆಗೆದ ತಕ್ಷಣ ಇನ್ನೊಂದು ಸ್ಟೆಪ್ಪನ್ನು ಹಿಂದೆನೇ ಹಾಕ್ಬಿಡ್ಬಾರ್ದು. ಮತ್ತೆ ಒಂದು 2-3 ನಿಮಿಷ ಎಣ್ಣೆ ಬಿಸಿ ಆಗೋದಕ್ಕೆ ಬಿಟ್ಟು ನಂತರ ಇನ್ನೊಂದು ಸ್ಟೆಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಯಾವುದೇ ಬೋಂಡಾ ಬಜ್ಜಿ ಆಗಲಿ ಎಣ್ಣೆನ ಜಾಸ್ತಿ ಎಳೆಯಲ್ಲ. ಚೆನ್ನಾಗಿ ಬಿಸಿ ಎಣ್ಣೆ ಬಿಸಿ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಕರೆಕ್ಟಾಗಿ ಫ್ರೈ ಆಗುತ್ತೆ. ಈವ್ನಿಂಗ್ ಟೀ ಟೈಮ್ಗಂತೂ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬಹುದು. ನಾನು ಅದೇ ಹಿಟ್ಟಲ್ಲಿ ನೋಡಿ ಒಂದು ಆಲೂಗಡ್ಡೆ ಬಜ್ಜಿನೂ ಹಾಕಿದೆ, ತುಂಬ ಟೇಸ್ಟಿಯಾಗಿತ್ತು ಅದು ಸಮೇತ, ಸಖತ್ತಾಗಿತ್ತು ಟೇಸ್ಟು ಅದೇ ಹಿಟ್ಟಿಗೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಆಗಿ ನಾವು ಈ ಎಗ್ ಬೋಂಡನ ಮನೆಯಲ್ಲಿ ಮಾಡ್ಕೋಬಹುದು ಅಂತ. ಇಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿನ ಖಂಡಿತ ನೀವು ಒಂದ್ಸತಿ ಟೀ ಟೈಮ್ ಸ್ನ್ಯಾಕ್ಸ್ಗೆ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನಗಂತೂ ತುಂಬ ಫೇವ್ರೇಟ್ ಎಗ್ ಬೋಂಡ್ ಅಂದರೆ. ನಿಮಗೂ ಯಾರಿಗಾದರೂ ಇಷ್ಟ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮತ್ತು ಗೊತ್ತಲ್ವಾ, ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಎಂದು ಕೇಳ್ಕೊಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದುವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.